हेलो 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 हेलो। हेलो। हाँ हेळपी। हाँ सर, नमस्ते सर। ನಾನು ಕಿಚ್ಚ ಸುದೀಪ್ ಸೇನಾ ಸಮಿತಿ ಬಿಜಾಪುರದಿಂದ ಮಾತಾಡೋದು ಅಧ್ಯಕ್ಷ. ಓಕೆ ಅಪ್ಪಿ ಅಪ್ಪಿ, ಈ ಕಾಲ್ ರೆಕಾರ್ಡ್ ಆಗ್ತದೆ, ಹಾಂ, ನೀವು ನಾವು ಏನೇನು ಆಗ್ಲಿ ಕೇಳಿ? ಆಗ್ಲಿ ಆಗ್ಲಿ ಪರವಾಗಿಲ್ಲ ಪರವಾಗಿಲ್ಲ, ನೀವೇನೇ ಕ್ರಮ ಕೊಂಡ್ರು ನಾವು ಅದಕ್ಕೆಲ್ಲ ಬದ್ಧವಾಗಿದ್ದೀವಿ. ಏನ್ ಸರ್ ಅದು ಟ್ವಿಟರ್ ಇವಾಗ ಏನು ಕೊಪ್ಪಳದವ್ರ ಹತ್ರ ಮಾತಾಡಿದೆ, ಬೇಕಾದ್ರೆ ಯಾರು ಅದನ್ನ ಸರ್? ಫೇಸ್ ಕೊಪ್ಪಳ ನಿಮ್ಮ ಅಭಿಮಾನಿ ಸಂಘಗಳ ಅದನ್ನ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ, ಅದನ್ನ ನಾನು ನೋಡಿ. ಬಿಜಾಪುರ ಅಧ್ಯಕ್ಷ ಮಾತಾಡೋದು ಕಿಚ್ಚ ಅದು ಸುದೀಪ್ ಸೇನಾ ನಿಮಗೂ ಸಮಿತಿ ಅದರಲ್ಲಿ ಅಧ್ಯಕ್ಷ. ಎಲ್ಲ ನಿಮ್ ಪ್ರಶ್ನೆಗಳಿಗೆ ಅದರಲ್ಲಿ ಉತ್ತರ ಸಿಗುತ್ತೆ. ಅಲ್ಲ, ನಿಮ್ಗೆ ಏನಾಗಿದೆ ಅಂತ? ನಮಗೇನಾಗಿದೆ ಪೇ, ಯಾಕೆ ಹಂಗ ಮಾತಾಡ್ತಿದ್ದೀಯ ಪೇ? ಅಲ್ಲ, ಅದು ಆ ತರ ಹಾಕೋದು ನೀವು ಯಾವ ತರ ಅದು ಹಾಕಿದೀನಿ ಬಂದರು? ನೋಡ್ರಲ್ಲ, ನೀವು ಯಾರು ಹಾಕಿದ್ರೆ ನಿಮ್ಗೆ ಗೊತ್ತಲ್ಲ. ಯಾರು ಯಾರು ಈ ಕರೋನಾ ಟೈಮಲ್ಲಿ ಜನ ಆದಾಯವಿಲ್ಲದೆ ಇರೋ ಬರೋ ಹಣದಲ್ಲಿ ಬದುಕ್ತಾ ಇದಾರೋ? ನಿಮಗ ಆದಾಯ ಇಲ್ಲ ಅಂದ್ರೆ ನೀವು ದುಡ್ದುಬಿಟ್ಟು ಮಾಡ್ಕೊಳ್ಳಿ, ಇದು ಆಟದಾರಿ ಏನ ಕಡಿದು. ಆದ್ರೆ ಇಂಥ ಟೈಮಲ್ಲಿ ಆಡ್ ಹಾಕೋದು ಮಾನವೀಯತಾ ದೃಷ್ಟಿಯಿಂದ ನಮಗೆ ಹಿಡಿಸ್ಲಿಲ್ಲ ಅಂತ ಯಾರು ಯಾರು ಆಡ್ ಅಲ್ಲಿ ಬಂದಿರ್ತಾರೋ ಅವರೆಲ್ಲರಿಗೂ ಅನ್ವಯ ಆಗುತ್ತಿದ್ದು. ಆಡಲ್ಲಿ ಯಾರು ಬಂದಿದಾರೋ ಬಿಟ್ಟಿದಾರೋ, ನೀವು ಹಾಕಿದಿರಲ್ಲ ಏನಂತ ರಮ್ಮಿ ಮೇಲೆ ನೀವು ಬ್ಯಾನ್ ಮಾಡಿ, ರಮ್ಮಿನ ಬ್ಯಾನ್ ಮಾಡಿ. ಮಾಡ್ಸಪ್ಪಿ, ನೀನು ನಿನ್ನಲ್ಲೂ ರಾಷ್ಟ್ರ ಪ್ರೇಮ ಇದೆಯಲ್ಲ, ಮಾಡ್ಸಪ್ಪಿ, ನಾವು ಅದನ್ನೇ ಮಾಡಕ್ ಹೊರಟಿದೀವಿ. ಬನ್ನಿ ಮಾಡೋಣ ಬನ್ನಿ, ಅವ್ರದ್ದು ಆ ನಟರು ಈ ನಟರು ಏನಕ್ಕೆ ಬೇಕು ರಮ್ಮಿನ ಬ್ಯಾನ್, ಯಾಕೆ ದಮ್ಮು ಇಲ್ವಾ ಯಾರು ಸರ್ಕಾರ ಹತ್ರ ಆಕ್ಟ್ ಮಾತಾಡಕ್ಕೆ? ಮಾಡಿದ್ರು ಅವರೆಲ್ಲ ರೆಸ್ಪಾನ್ಸಿಬಲ್ ಅಪ್ಪಿ. ಅಲ್ಲ, ನಿಮ್ಮ ಹತ್ರ ತಾಕತ್ ಇಲ್ವಾ, ದಮ್ ಇಲ್ವಾ, ಏನ್ ನರ ಇಲ್ವಾ ಸರ್ಕಾರ ಹತ್ರ ಮಾತಾಡೋಣ. ಬನ್ನಿ, ನೀವು ಬನ್ನಿ, ನಾನು ಬರ್ತೀನಿ. ಅಪ್ಪಿ, ಹಾ, ನೀನು ಇದ್ದಾರೆ ಸರ್ ಅಣ್ಣ ಸಭ್ಯವಾಗಿ ಮಾತಾಡ್ ಬಂಗಾರು. ಸಭ್ಯ, ನೀವು ಮಾಡಿರೋ ಕೆಲಸನ ಅದೇ ರೀ. ಏನಪ್ಪಾ ಇವಾಗ ಹೇಳಪ್ಪ, ಏನ್ ಹಾ, ಮಾಡ್ಬೇಕು ನೀವು ಅಂತ? ಮಾಡಿರೋ ಕೆಲಸನೇ ಅದೇ. ನೀ ಏನ್ ಆ ಮಾತಾಡ್ಬೇಕು? ನಟರು ಈ ನಟರು ರಮ್ಮಿನ ಬ್ಯಾನ್ ಮಾಡೋ ಅಂತ ಹಾಕ್ಬೇಕು. ಅದ್ ಯಾವ್ದ ಕಿತ್ತೋದ್ ಸುಳೆ ಮಕ್ಕಳು ನಿಮಗೆ ಎಲ್ಲ ಟ್ವೀಟ್ ಮಾಡ್ತಾರ, ಸಪೋರ್ಟ್ ಮಾಡ್ತಾರ ಅವ್ರ ಅಮ್ಮನವರು. ಆ ಓ ಮನೇಲಿ ಕುತ್ಕೊಂಡು ಶುರುವಾಯ್ತು. ಅವನ ಅಕ್ಕನವರಿಗೆ ಅವರಿಗೆ ಅಪ್ಪಿ, ನಿನ್ನ ಬಿಜಾಪುರ ಯೋಗ್ಯತೆ ಇಲ್ಲ. ಸಂಘದ ಅಧ್ಯಕ್ಷನಾ? ಎಸ್, ಬಿಜಾಪ್ ಸಂಘದ ಹೇಳಪ್ಪ, ಅಧ್ಯಕ್ಷನೇ, ಏನೇನು ರೆಕಾರ್ಡ್ ಹೇಳ್ಬೇಕು ಮಾಡ್ಕೊಂಡಿದ್ದೀನಿ? ನೀವು ಏನೇನು ಹೇಳ್ಬೇಕು ಹಾ, ಮತ್ತೆ ಅಲ್ಲ, ಅದನ್ನ ಏನಕ್ಕೆ ಹಾಕಿದಿರಿ ಅಂತ ಅದನ್ನ ಇದ ಏನೇನು ಬೈಬೇಕು? ಬೈದು ಬಿಡು ಬಂಗಾರ. ಅಲ್ಲ, ಫಸ್ಟ್ ಅದನ್ನ ಏನಕ್ಕೆ ಹಾಕಿದಿರಲ್ಲ ಹೇಳಪ್ಪ, ರಮ್ಮಿ ಯಾರ್ಯಾರು ಮೇಲೆ. ಬೈಬೇಕು? ಇದು ಫೇಸ್ಬುಕ್ ಅಲ್ಲಿ ಹಾಕೋಣ, ಹೇಳ್ ಬೈಯಪ್ಪ ನಿನ್ನ. ಹಾ, ಹಾಕಿ ಹಾಕಿ ಹಾಕಿ, ನಾನು 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 ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಶೇರ್ ಮಾಡ್ತೀನಿ. ನಾನು ಅದನ್ನ ಹೇಳ್ಬಿಟ್ಟು, ನೀವು ನಾನು ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ, ನೀವು ರೆಕಾರ್ಡಿಂಗ್ ಮಾಡ್ಕೊಳ್ಳಿ. ಇದನ್ನ ಎಲ್ಲೆಲ್ಲಿ ಹೋಗ್ತದೆ ಹೋಗ್ತದೆ ಇದು ಹಾಕೋಣ, ಎಲ್ಲ ಕಿತ್ತೋದ್ ನನ್ನ ಮಕ್ಕಳವರೆಲ್ಲ. ಯಾವಾಗ ನ್ಯಾಯವಾಗಿ ದುಡ್ಕೊಂಡ್ ತಿನ್ಬೇಕಂತ ಯಾವ್ದಿಲ್ಲ. ನಿಮ್ ಕೈಲಿ ಆಗ್ಲೇ ಸೂಳ್ಗರ್ಕೆ ಮಾಡ್ತಾರಲ್ಲ, ಇನ್ನ ಅವ್ರ ಬೆಸ್ಟ್ ನ್ಯಾಯವಾಗಿ ದುಡ್ಕೊಂಡ್ ತಿಂತಾರ ಅವ್ರು. ಮತ್ತೆ ಹಾ, ನಿಮ್ ಕಡೆ ಏನು ನಿಮ್ದು ಬುಕ್ ಸೇಲ್ ಆಗ್ತಾ ಇಲ್ವಾ? ಹೇಳಪ್ಪಿ, ಇಲ್ಲ ಅದು ಸೇಲ್ ಆಗ್ತಾ ಇಲ್ವಾ ನಿಮ್ಗೆ? ನಾವು ರಾಷ್ಟ್ರ ಹಿತದೃಷ್ಟಿಯಿಂದ ಏನ್ ಮಾಡ್ತಾ ಇದೀವೋ ಮಾಡ್ತಾ ನೀವು ಇದೀವಿ. ಮಾಡಿ, ರಾಷ್ಟ್ರ ಹಿತದೃಷ್ಟಿಯಿಂದ ಮಾಡಿ, ನಿಮ್ಮ ಸರ್ಕಾರದ ಮೇಲೆ ಒತ್ತಡ ನಿಮ್ಮ ಹಾಕಿ ಮನ್ಸಿಗೆ ಸರ್ಕಾರಕ್ಕೆ. ನೋವಾಗಿದ್ರೆ ನಿಮ್ ಕಡೆಯವ್ರಿಗೆ ಫೋನ್ ಮಾಡಿ ಇದನ್ನ ತೆಗಿಸಿ ಇಲ್ಲ, ಅಂತ ಹೇಳಿ. ನಾವು ತೆಗಿಸಿ, ನಾವು ನೀವು ಬನ್ರಿ ಸರ್ಕಾರದ ಮೇಲೆ ಒತ್ತಡ ಹಾಕೋಣ, ತೆಗಿಸ ರಮ್ಮಿ ಅಂತ ನಾವು ಒತ್ತಡ ಹಾಕ್ತೀವಿ. ಅವರು ಮಾಡೋರ್ಗೆ ಆಕ್ಟರ್ ಅವರು ಆಕ್ಟರ್ ಅವರು ಆಯ್ತು, ಏನ್ ಮಾಡಿದ್ರೆ ಮಾಡ್ತಾರ ಅವ್ರು. ಕೈಲಾದ್ರೆ ಅವ್ರಿಗೆ ಹೇಳ. ಅವ್ರಿಗೆ ಅಲ್ಲ, ನಿಮ್ ಕೈಲಿ ಆಗ್ತಿಲ್ವಲ್ಲ, ಆಯ್ತು, ಆಟದಾರಿ ಹಿಡ್ದು ಟ್ರೈ ದುಡ್ಡು ಮಾಡ್ಬೇಕಂತ ಮಾಡ್ತೀವಿ. ಹೊಂಟಿದ್ದೀರಾ? ಹಾ, ಆಯ್ತು ದುಡ್ಡು ಬೇಕಾದ್ರೆ ಟ್ರೈ ಹೇಳ್ರಿ, ಮಾಡ್ತೀವಿ. ನಾವು ಸಂಘದವ್ರು ತಂದು ಕೊಡ್ತೀವಿ ನಿಮ್ಗೆ ಎಷ್ಟು ಬೇಕು. ಇನ್ನೇನ್ ಮಾಡ್ತೀಯಪ್ಪಿ? ಹಾ, ಇನ್ನೇನ್ ಬೇಕು ಹೇಳ, ಅಲ್ಲಪ್ಪ, ಯಾವ್ರಿಂದ? ಏನೋ ನೀನು ಇಲ್ಲ, ನಿಮ್ ಹೊಡಿತೀನಿ ಯಾವರು ಹೊಡಿತೀನಿ ಅಂತ ಹೇಳ್ತೀಯಾ? ನೀವು ಹೋಗ್ಲಿ ಹೊಡೆದು ಕೊಂದು ಬಡಿದು ಅಂತ ಅಲ್ಲ, ನೀನು ನಿನ್ ಊರು ಯಾವುದು? ನಿಂಗೆ ಯಾಕಪ್ಪಿ, ನಿಮ್ ನೀನು ಊರು ಯಾವುದು ಅಂತ ಸಭ್ಯದಿಂದ ಮಾತಾಡಿದ್ರೆ ನೀನು ಹಾ, ಉತ್ತರಿಸ್ಬೇಕು. ಆಯ್ತು ಆಯ್ತು ಆಯ್ತು, ನೀವು ಸಭ್ಯದಿಂದ ಮಾಡಿದ್ರದ್ನ? ಆಯ್ತಪ್ಪ, ನಿನ್ಗೆ ಏನ್ ಮಾಡ್ಬೇಕು ಅಂತಿದ್ದೀ ಇವಾಗ? ಅಲ್ಲ, ಫೇಸ್ಬುಕ್ ಅಲ್ಲಿ ಹಾಕಿದಿರಲ್ಲ, ಅದನ್ನ ನೀವು ಸಭ್ಯದಿಂದ ಮಾಡಿದ್ರ? ಏನ್ ಮಾಡ್ಬೇಕು ಅಂತಿದ್ದೀಯಪ್ಪ? ಅದನ್ನ ಫಸ್ಟ್ ರಿಮೂವ್ ಮಾಡಿ. ಆಯ್ತಪ್ಪ, ಆಗತ್ತ ಆಗಲ್ಲ, ಇಲ್ಲ ಇಲ್ಲ, ರಿಮೂವ್ ಮಾಡಲ್ಲ ಬೆಂಗಾರ. ರಿಮೂವ್ ಮಾಡಲ್ಲ ಅಲ್ಲ. ಹಾ ಆಯ್ತು ಬಿಡು, ನಿನ್ ಕಥೆ ಅಷ್ಟೇ. ಆಯ್ತು, ಏನ್ ನೀವು ಫಸ್ಟ್ ಮಾಡ್ತೀಯಪ್ಪ ನಿಮ್ಮ ಯಾವ್ದು, ಜೊತೆ? ನಿಮ್ಗು ಏನ್ ಏನು ಮಾಡ್ತೀರಿ? ಮಾಡಲ್ಲ, ನಾವು ನೀನು ಯಾವ ಏನೋ ತರ ಕತೆ ಕೇಳಿಲ್ಲ, ಅಲ್ಲ ಏನು ಕತೆ ಅಂದ್ರೆ? ನಾವು ಇದೇನ ಅದೇ ಕತೆ ತರ, ಅಂದ್ರೆ ನಾವು ಇದೇನ? ಅದೇ ನಿಮ್ಮ ನಾವು ಅಭಿಮಾನಿ ಸಂಘಗಳೆಲ್ಲ ಇದನ್ನ ಮಾಡೋದು ಕತೆ ಅಷ್ಟೇ, ಅಮ್ಮ ಅಕ್ಕ ಬೈತಿ ಅಲ್ಲಪ್ಪ, ಹೆಣ್ಮಕ್ಳನ್ನ ಬೈಯೋ ಸಂಸ್ಕೃತಿ ನಿಮ್ದು. ಅಪ್ಪ ನೋಡಪ್ಪ, ನಾವು ಹಂಗೆ ಮಾತಾಡೋದು ನಮ್ಮ ಆಯ್ತು, ದೇವ್ರ ಬಗ್ಗೆ ಯಾವ ನಮ್ಗೆ ಕೆಟ್ಟ ನೀವೆಲ್ಲ ಬರೀ ಮಾತಾಡಿದ್ರೆ ಗಂಡು ಗಂಡಸ್ರಿಗೆ ಕೇಳಿಲಿ ಕೇಳಿಲಿ, ನಾನು ದೇವ್ರ ಬಗ್ಗೆ ಯಾರು ಕೆಟ್ಟದಾಗ ಏನಾರ ಮಾಡಿದ್ರೆ ಹಂಗೆ ಮಾತಾಡೋದು ಹೇಳ್ತೀವಿ, ತಿಳಿಬೇಕು. ಅಲ್ಲ, ನಿನ್ನಾಗ ಆ ಯೋಗ್ಯತೆ ಇಲ್ಲ. ಹಾ, ಆಯ್ತಪ್ಪ, ನಿನ್ಗ ಆ ಯೋಗ್ಯತೆ ಇಲ್ಲ, ದುಡ್ಕೊಂಡ್ ತಿನ್ಹೋಗ್ಬೇಕನ್ನ ಯೋಗ್ಯತೆ ಇಲ್ಲ. ಇನ್ನೊಂದ್ಸಲ ಧೈರ್ಯವಾಗಿ ಹೇಳು. ನೀನ್ ಒಬ್ಬ ರೈಟರ್, ನೀವು ಹೆಂಗಿರ್ಬೇಕು ನೀವು? ಆಯ್ತಪ್ಪ, ಹಾ, ಇದನ್ನೇ ಬೇಕಾಗಿತ್ತು, ಇದೇ ಬೇಕಾಗಿತ್ತು. ನಿನ್ ನನ್ನ ಹೆಸರು ಮಹಂತೇಶ್, ಮಹಂತೇಶ್ ನನ್ನ ಹೆಸರು, ತಗೋ ಬರ್ಕೋ. ಮತ್ತೆ ನಿಮ್ ಬಿಜಾಪುರ ಡಿಸ್ಟಿಕ್. ನಿಮ್ ಮನೇಲಿ ಹೆಣ್ಮಕ್ಳು ನಿನಗಿದಾರಾ? ನಿನಗಿದಾರಾ? ಅಲ್ಲ ಹೇಳಿದ್ಯಲ್ಲ ಅಮ್ಮ ಏ, ನಿನಗಿದಾರೇನೋ? ಹೇಳು ಹೇಳು, ಇನ್ನು ಬೈ 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 ಬೈಯಪ್ಪ, ನಿನಗಿದಾರಾ? ಯಾಕಂದ್ರೆ ನಿನ್ ಸಂಸ್ಕಾರ ಎಲ್ಲ ಹೊರಗೆ ಬರ್ಲಿ. ಏ, ನಿಂದು ಬರುತ್ತೆ ತಕೋ, ಯಾಕಷ್ಟು ಇದು ಏನ್ ಹೇಳ್ತೀನಿ, ಸಂಸ್ಕಾರ ಇಲ್ಲ ಮತ್ತೆ ನೀನು ಇದು ಮಾಡ್ತಿದ್ದೆ, ಯಾರ ಬಗ್ಗೆ ಏನ್ ಬರಿಬೇಕು ಅನ್ನೋದು ಗೊತ್ತಿಲ್ಲ. ಏನ್ ರಮ್ಮಿ ಬ್ಯಾನ್ ಮಾಡಿಸು, ರಮ್ಮಿ ಬ್ಯಾನ್ ಮಾಡಿಸು, ದಮ್ ಇದೆ ನಿನ್ ತರ ಸರ್ಕಾರ ಮಾಡ್ಸೋದಕ್ಕೆ ಜೊತೆ ಪ್ರಯತ್ನ ಹೋರಾಟ ಮಾಡು. ಮಾಡ್ಸೋದಕ್ಕೆ ಇವೆಲ್ಲ ಹೋರಾಟ ಮಾಡು, ಸರ್ಕಾರದ ಜೊತೆ ಹೋರಾಟ ಮಾಡು. ಹೋಗ್ತಾ ಇದೀವಿ,
ಎಲ್ಲಾ ಕಡೆ ಹೋರಾಡ್ತಾ ಇದೀವಿ ನಮ್ಮನ್ನು ಕರೀರಿ, ನಾವು ಬರ್ತೀವಿ. ಇವನು ಒಬ್ಬಂಟಿ ಹೋರಾಟ ಕಣ, ನಿನ್ನ ಯಾಕೆ ಕರಿಬೇಕು, ನಾವು ಒಬ್ಬನೇ ಹೋರಾಡ್ತೀನಿ. ಅದೇ ನಿನ್ ಕೈಲಿ ಆಗಲ್ಲ ಅಂತ ಈ ತರ ಮಾಡ್ತಾರೋಸ್ಕರ. ಆಯ್ತು, ಇದೇ ಈ ತರ ಮಾಡ್ಕೊಂಡು ನೀನು ಶೋಗಳ ಕೊಡ್ಕೊಂಡು ಓಡಾಡ್ತಾ ಇದೀರ ಅಷ್ಟೇ. ಆಯ್ತು ಆಯ್ತಪ್ಪ, ಅದ್ಯಾವನೋ ಮಾಡ್ದ ಅವ್ನ ಅಷ್ಟೇ ಕಷ್ಟ ಮುಗೀತು. ಈಗ ನಿಂದ ಸ್ಟಾರ್ಟ್, ಈಗ ನಿನ್ನ ಮೂಲ ಗುಂಪು ಮಾಡಿದ್ಮೇಲೆ ನೀನು ತಿಗಾಮಿಸ್ಕೊಂಡು ಫಸ್ಟ್ ಯಾರು ಯಾರ ಬಗ್ಗೆ ಬರೀಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೊ. ಫಸ್ಟ್ ನಿನ್ ಕೈಲಿ ಸಮಾಜಕ್ಕೆ ಸೇವೆ ಮಾಡಕ್ ಆಗತ್ತಾ, ಅದನ್ನ ಮಾಡು ಫಸ್ಟ್. ಹಾಕ್ತೀನಿ ನಿನ್ ನಂಬರ್ಗೆ ವಾಟ್ಸ್ಆಪ್ ಮಾಡ್ತೀನಿ ನೋಡು. ನಿನ್ ನಂಬರ್ಗೆ ವಾಟ್ಸ್ಆಪ್ ಮಾಡ್ತೀನಿ, ಅಡ್ರೆಸ್ ಕೂಡ ಹಾಕ್ಬಿಡಪ್ಪ. ಅಡ್ರೆಸ್ ಫುಲ್ ಅಡ್ರೆಸ್ ಹಾಕಿ, ಬಾ ಬಿಜಾಪುರ ಡಿಸ್ಟ್ರಿಕ್ಟ್ ಬಂದ್ಬಿಟ್ಟು ಕೇಳ ನನ್ನ ಹೆಸರು ಹೇಳ್ತಾರೆ. ಆಯ್ತು ಬಂಗಾರ. ಇಲ್ಲಿ ಯಾರಿದ್ರು ಅಂತ ಹೇಳ್ಬಿಟ್ಟು ಕೈಲಿ ಅದು ಮಾಡು ಯೋಗ್ಯತೆ ಇಲ್ಲ, ಸುಮ್ಮನೆ ಏನೇನೋ ಮಾಡಕ್ ಈಗಂತೂ, ಯಾಕಂದ್ರೆ ನಿನಗೂ ಕೆಲಸ ಇಲ್ವಲ್ಲ, ಯಾಕಂದ್ರೆ ದೃಢವಾಗ್ತಾ ಇದೆಯೋ ಮನಸ್ಸು. ನಾನು ಒಳಗರ ಮಾತಾಡ್ರೆ ನಿನಗೂ ಬರುತ್ತೆ ಕೋಪ, ಅದ್ ಯಾಕೆ ಬರುತ್ತೆ ಅಂತ ನೀನು ತಿಳ್ಕೊ. ಆಯ್ತು ಬಂಗಾರ, ನಂಗೇನು ಕೋಪ ಬರ್ತಾ ಇಲ್ಲ. ಬಾಸ್ ಬಗ್ಗೆ ಹಾಕಿದಕ್ಕೆ, ನಮ್ ಬಾಸ್ ಬಗ್ಗೆ ವೈರಲ್ ಮಾಡೋದಕ್ಕೆ ನಮ್ಗ ಅಷ್ಟು ನಿತ್ತಿಗೆ ಇರುತ್ತೆ ಕೋಪ ಗೊತ್ತಾ. ಆಯ್ತಪ್ಪ, ಇನ್ನು ನಿನ್ನ ಅಜ್ಞಾನದಿಂದ ಮಾತಾಡ್ತಿದ್ಯಾ, ನಿನ್ ಬಗ್ಗೆ ಯಾವ ಕೋಪ ಇಲ್ಲ ನನ್ಗೆ. ಆಯ್ತಾ, ಅಯ್ಯೋ ಕೋಪ ಯಾರಿಗೂ ಬೇಡ ರೀ, ನಿಮ್ಗೂ ಬೇಡ, ಯಾರಿಗೂ ಕೋಪ ಬೇಡ. ಕೇಳಿದ ಕೋಪ ಬಂದಿದೆ, ನಿನ್ನ ಕೈಲಿ ದುಡ್ಕೊಂತೀನೋ ಯೋಗ್ಯತೆ ಇಲ್ಲಲ್ಲ ನಿನ್ಗೆ. ಆಯ್ತು ಬಂದ್ ನೋಡಿ, ಯೋಗ್ಯತೆ ಇಲ್ಲ, ಆಟದಾರಿ ಹಿಡ್ಕೊಂಡು ಏನ್ ನೋಡಿದ್ಯಾ, ಮತ್ತೆ ಇಂಥದಕ್ಕೆ ಯಾಕೆ ಆಗ್ತಿದ್ದೆ ನಿನ್ನ ಹತ್ರ ಅಷ್ಟು ಇದು ಇತ್ತು. ಮುಂದೆ ಸಮಾಜಸೇವೆ ಮಾಡ, ಯಾಕೆ ಅಲ್ಲಿ ಊಟ ಇಲ್ಲ ಜನಗಳಿಗೆ, ದುಡ್ಕೊಂಡು ತಿನ್ನೋ ಯೋಗ್ಯತೆ ಇಲ್ಲ. ಅದನ್ನ ಬ್ಯಾನ್ ಮಾಡ ಕಂಪನಿ ಮೇಲೆ ಮಾಡ್ತಾರಣ, ಅದನ್ನೇ ಕಂಪನಿ ಮೇಲೆ ಮಾಡು. ಅದೇ ಮಾಡಕ್ ಆಕ್ಟರ್ ಅವರು ಕಂಪನಿ ಮೇಲೆ ಬ್ಯಾನ್ ಮಾಡು. ಮತ್ತೆ ಅವ್ರ ಮೇಲೆ ಅವ್ರದ ಬಗ್ಗೆ ಏನಕ್ಕೆ ಬರ್ದಿದ್ಯಾ ನೀನು? ಅಂದ್ರೆ ಬರೀಬಾರ್ದು, ಇಲ್ಲಿ ಬಾನಿಸ್ ಹತ್ರ ಇರ್ಬೇಕು. ನಮ್ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಇಲ್ವಾ? ನೀವ್ ಸರ್ಕಾರ ಮೇಲೆ ಬರೀರಿ, ಸರ್ಕಾರದವ್ರು ಏನಕ್ಕೆ ಬ್ಯಾನ್ ಮಾಡ್ತಾ ಇಲ್ಲ ಅಂತ ಸರ್ಕಾರ ಮೇಲೆ ಬರೀರಿ. ಏನಕ್ ಬ್ಯಾನ್ ಮಾಡ್ತಾ ಇಲ್ಲ ರಮೀನಾ, ಏನಕ್ಕೆ ಬಿಟ್ಟಿದೀರಾ ಕೇಳ, ಅವ್ರನ್ನ ಕೇಳ್ರಿ. ಇವ್ರು ಆಕ್ಟ್ ಮಾಡಿದ್ರ ಮೇಲೆ ಏನಕ್ಕೆ ನಿಮ್ದು? ಯಪ್ಪ ಅದ್ ಎಷ್ಟು ಜನ ಉರ್ಕೊಳ್ತಾವ್ರಪ್ಪ ಅವ್ರ ನೋಡಿ. ಅಯ್ಯೋ ನೀ ಇವಾಗ ನಿನಗ ಹತ್ ಬಿಟ್ಟಿದೆ, ಎಲ್ಲಾರ್ಗು ಬಿಟ್ಟು ನಿನಗ ಹತ್ ಬಿಟ್ಟಿದೆ ಉರ್ಕೊಳಕ್. ಯಾಕೆ ಹೇಳೋ, ಈಗ ಕರೋನಾ ಬಂದಿದೆ, ಕೆಲಸ ಇಲ್ಲ, ಕಾರ್ಯ ಇಲ್ಲ, ನಿನಗೂ ಏನೂ ಇಲ್ಲ, ಹಿಂಗ ಆಡದಾರಿ ಹಿಡಿದ್ರೆ ಏನೋ ಒಂದ್ ಬರ್ತದೆ ಅಂತ. ಅಯ್ಯೋ ಅಷ್ಟು ಜನ ಊಟ ಇಲ್ಲಾರ್ದ ಇದು ಮಾಡ್ತಾರ ಈ ಕೊರೋನಾ ವೈರಸ್ ಇಂದ. ಅಂತವ್ರ ಹೆಲ್ಪ್ ಮಾಡಯ್ಯ, ಹೋಗಯ್ಯ, ತಗೊಂಡೋಗ. ಅದೇ ಹೆಲ್ಪ್ ಮಾಡ್ತಾರೆ ಇದ್ರಿಂದ ಏನ್ ಅದನ್ನ ನೀನು ಇದು ಮಾಡ್ತಿದ್ಯಾ? ಫಸ್ಟ್ ಚಾನಲ್ ನೋಡ್ಕೋ, ಯಾರು ಏನ್ ಮಾಡ್ತಾವ್ರಂತ. ತುಂಬಾ ಸಂತೋಷ ಆಯ್ತು. ಮೀಡಿಯಾದಲ್ಲಿ ಇದ್ಯಾ ಧೈರ್ಯವಾಗಿ ಹೇಳ್ಬಿಡು, ಏನ್ ಮಾಡ್ತೀಯ ಅಲ್ಲೂ ನೀನ್ ಬಿಜಾಪುರಕ್ಕೆ ಬಂದ್ರೆ? ನಿನಗೆ ಇದು ಇಲ್ಲ, ನೀನ್ ಅದನ್ನ ಇದು ಮಾಡಿದ್ಯಾ? ಊರ್ ಗೊತ್ತಿಲ್ವೇನೋ ಬಿಜಾಪುರಕ್ ಬರ್ತೀಯ ಅಂದ್ರೆ ಹೂ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ತೀಯಾ? ನಿನ್ ಊರ ಹೆಸರು? ಅಯ್ಯೋ ಇದೇ ಕೆಲ್ಸ ನೀನು ಧೈರ್ಯ ಇದ್ದಕ್ಕೆ ಇಷ್ಟೆಲ್ಲ ಓಡಾಡಿರೋದು, ಇಷ್ಟೆಲ್ಲ ಮಾತಾಡೋದು. ನಿನ್ ಊರ ಹೆಸರು ಹೇಳಕ್ ಆಗ್ತಿಲ್ಲ ಅದ್ರಲ್ಲಿ ನಿನ್ನೊಂದು ಅಡ್ರೆಸ್. ಅಸಭ್ಯ ಅವಾಚ್ಯ ಮನುಷ್ಯನಿಗೆ ಯಾಕೆ ಹೇಳ್ಬೇಕು ಬಂಗಾರ? ನೀವು ಎಂತ ಧೈರ್ಯ ಅಂತ, ಎಂತ ಸ್ವಚ್ಛವಾದ ಮನಸ್ಸು ನಿಂದು? ಏನ್ ಧೈರ್ಯ ಅಪ್ಪ ನಿಂದು? ತುಂಬಾ ಸಂತೋಷವಾಗಿದೆ. ಕೇಳ್ರಿ ಕೇಳ್ರಿ, ಇಲ್ಲಿ ಎಂತ ಒಳ್ಳೆ ಹೋರಾಟಗಾರರಿದ್ದಾರೆ, ಎಂತ ಸ್ವಚ್ಛ ಮನ್, ಎಂತ ನೀವು ಎಲ್ಲ ತಿಳ್ಕೊಂಡವ್ರಿ ನೀವು. ಒಬ್ಬರ ಬಗ್ಗೆ ಹೆಂಗ್ ಬರೀಬೇಕು ಅನ್ನೋದನ್ನ ನೀವು ತಿಳ್ಕೊಂಡ್ ಬರೀಬೇಕು. ಸುಮ್ನೆ ಆ ನಟ ಈ ನಟ ಮೇಲೆ ಇದನ್ನ ಅನೌನ್ಸ್ ಮಾಡ್ತೀನಿ. ಸಂಘಗಳ ಮಾಂತೇಶನ ಪರ್ಮಿಷನ್ ತಗೊಂಡ್ ಹೋಗ್ಬೇಕು, ಇಲ್ಲ ಅಂದ್ರೆ ಅವನು
ಏನ್ ಮಾಡ್ತಾನ ಗೊತ್ತಿಲ್ಲ ಗೆಳೆಯರೇ ಅಂತ ಬರೀ ಬರಿ 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 ಎಲ್ಲ ನಾನು ಬರಿತೀನಿ, ನಾನು ಮೀಡಿಯಾದಲ್ಲಿ ಇದೀನಿ, ನೀನು ಬರಿತೀನಿ, ನಾನು ಬರಿತೀನಿ ಸೋಶಿಯಲ್ ಮೀಡಿಯಾದಲ್ಲಿ, ನಾನು ಬರಿತೀನಿ ನಿನ್ ಬಗ್ಗೆ, ಇಂಥ ದುಡ್ಕೊಂತೀನ ಯೋಗ್ಯತೆ ಆಡದಾರಿಲ್ಲಿ ಹಿಡಿದು ದುಡ್ಡು ಕೇಳ್ತಾನ ಅಂತ ಹಾಕ್ತೀನಿ. ಎಲ್ಲಿ ಕೇಳಿದ ನಾನು ಹಾಕ್ತೀನಿ ಅದನ್ನ ಪ್ರೂಫ್ ಅಲ್ಲಿ ಹಾಕ್ತೀನಿ ಅದ್ರೊಳಗೆ ಚೆಲ್ಲೆ ಕೆಡ್ಸ್ಕೊಬೇಡ, ನಾನು ಮೀಡಿಯಾದಲ್ಲಿ ಹಾಕ್ತೀನಿ, ಇದು ಮಾಡ್ಕೋಬೇಡ, ನೀನ್ ಅಷ್ಟೇನು ಇದು ಆಗೋಬೇಡ, ನೀನ್ ಊರ ಹೆಸರು ಹೇಳೋದು ದಮ್ಮು ನಿನಗಿಲ್ಲ, ನಿನ್ಗೆ ಯಾರು ಏನು ಮಾಡಲ್ಲ ಏನು, ಸುಮ್ನೆ ನೀನ್ ಆಡದಾರಿ ಹಿಡಿತಾ ಇದ್ದೀನಿ, ನಾಲ್ಕು ಯಾರೋ ಕಿತ್ತೋ ನನ್ನ ಮಕ್ಕಳು ಮಾತು ಕೇಳ್ಕೊಂಡ್ಬಿಡೋಣ. ಇಷ್ಟ ಆಗಲ್ಲ ಅಂತ ಇಟ್ಕೊಂಡಿದೀನಿ ಆಕ್ಚುಲಿ, ಇಂತ ಸಮಯ ಹಾಳ್ ಮಾಡೋದು ಇಷ್ಟ ಪಡಲ್ಲ. ಅಯ್ಯೋ ಇಂತ ಓಸಿ ನನ್ನ ಮಕ್ಕಳಿಗೆಲ್ಲ ನಾವು ಬಿಟ್ಟ ಕಿತ್ತೊಂದು ಮಾತುಗಳ, ನಿನ್ಗೆ ನಿನ್ಗೆ ಯೋಗ್ಯತೆನೆ ಇಲ್ಲ, ಏನ್ ಬರಿಬೇಕು ಅನ್ನೋದೇ ನಿನ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಿನ್ಗೆ ಕೆಲಸ ಇಲ್ಲ. ಒಳ್ಳೇದು ಬರಿ, ನಾಲ್ಕೈದು ಜನ ತಗೊಳ್ತಾರೆ ಚೆನ್ನಾಗಿ, ಎಂತಿಂತವ್ರವ್ರೆ ಇಲ್ಲಿ ದೇಶದಲ್ಲಿ, ಎಂತ ರೈಟರ್ಸ್ ಗಳವ್ರೆ, ಎಂತಿಂತ ಕಲ್ಲ ಇದು ಅವ್ರೆ, ಅವ್ರು ನೋಡಿ ಕಲಿ. ನೀನು ಬ್ಯಾನ್ ಮಾಡ್ಸು, ಸರ್ಕಾರ ಹೇಳ್ಬಿಟ್ಟು ಬ್ಯಾನ್ ಮಾಡ್ಸು, ನಾವು ನಿನ್ಗೆ ಸಪೋರ್ಟ್ ಇರ್ತೀವಿ. ನಟರಿ ಗಿಟ್ರ ಅಂತ ಹಾಕ್ಬೇಡ, ರಮ್ಮಿ ಬ್ಯಾನ್ ಹಾಕ್ಬೇಕಂತ ಸರ್ಕಾರ ಮೇಲೆ ಒತ್ತಡ ಹಾಕು, ನಿಮ್ ಹಿಂದೆ ನಾವಿರ್ತೀವಿ, ನೀವ್ ಎಷ್ಟೇ ಹೋರಾಟ ಮಾಡ್ರು, ನೀನ್ ಹಾಕ್ತಾ ಇರೋ ನಾವು ಹಾಕ್ತಾ ಇರ್ತೀವಿ, ನಾವು ಏನ್ ಮಾಡ್ಬೇಕು ಮಾಡ್ತಾ ಇರ್ತೀವಿ. ಇನ್ನು ಜನಗಳ ದಾರಿ ತಪ್ಪಿಸ್ತಾರೆ, ತಪ್ಪಿಸ್ತಾರೆ ಯಾರು, ತಪ್ಪಿಸ್ತಾ ನೀನ್ ತಪ್ಪಿಸ್ತಾ ಇದೆ ಅಷ್ಟೇ. ಓಕೆ, ನೀನು ಅವ್ರು ಇವ್ರ ದಾರಿ ತಪ್ಪಿಸ್ತಾ ಇದೆ, ನಿನ್ ನಿನ್ನ ರೂಟ್ ಅಲ್ಲಿ ನಿನ್ಗೆ, ಯಾಕಂದ್ರೆ ನಿನ್ಗೆ ಈಗ ಕೊರೋನಾ ಬಂದ್ಬಿಟ್ಟು ಎಲ್ಲ ಸ್ಟಾಪ್ ಆಗ್ಬಿಟ್ಟಿದೆಯಲ್ಲ, ನಿನ್ಗೆ ತಿನ್ನಕ ಮಾಡಕ್ಕೆ ನೀನ್ ಸೋಷಿಯಲ್ ವರ್ಕ್ ಮಾಡ ಪಾಪ, ಹೋರಾಟಗಾರ ನೀನು, ಜನಕ್ಕೆ ಹೆಲ್ಪ್ ಮಾಡು, ಅಕ್ಕಪಕ್ಕದವ್ರಿಗೆ ಒಂದ್ ಹೊತ್ತು ಊಟ ಹಾಕ ಅವ್ರಿಗೆ, ಒಂದೊತ್ತು ಊಟ ಹಾಕೋಕೆ ಆಜು ಬಾಜು ಇದ್ದಾರೆ, ಒಂದೊತ್ತು ಊಟ ಹಾಕು ಪಾಪ ಅವ್ರಿಗೆ, ಕೆಲಸ ಕೂಲಿ ಅಲ್ಲಿ ಮಾಡೋರ್ಗೆಲ್ಲ ಒಂದ್ ಇಂಥದ್ ಹೆಲ್ಪ್ ಮಾಡು, ನಾವು ಕೈ ಜೋಡಿಸ್ತೀವಿ, ಇಂಥದ್ಕೆ ಹಿಂದೂ ಮಾಡು ನಾವು ಮಾಡ್ತೀವಿ. ಹೋಗಿ ಹೋಗಿ ಯಾರ್ಯಾರೋ ಮಾತು ಕೇಳ್ಕೊಂಡ್ಬಿಟ್ಟು ಅದೇನೋ ಬರೆದ್ಬಿಟ್ಟು, ಇದೆಲ್ಲ ಬೇಕಾ ನಿಮ್ಗೆ ಕಪ್ಚುಕ್ಕೆ, ಒಳ್ಳೆ ಹೆಸರು ಇರೋರು ಅಂತ ಕೇಳಿದೀನಿ ನಾನು, ಬಟ್ ನಮ್ಗೆ ತಡ್ಕೊಳಕ್ ಆಗ್ತಿಲ್ಲ. ಆಯ್ತು ಬಂಗಾರ, ಎಂಜಾಯ್ ಮಾಡಿ. ಎಂಜಾಯ್ ನೀನ್ ಮಾಡ್ತಾ ಇದೆ ಎಂಜಾಯ್, ನಾವೆಲ್ಲ ನಾವೇನಕ್ಕೆ ಎಂಜಾಯ್ ಮಾಡಿದ್ವಿ ಪಾಪ, ಎಲ್ಲ ಜನರು ಸಾಮಾನ್ಯ ಜನರೇನೋ. ನೀನ್ ಬಾಯಿ, ಅಯ್ಯೋ ನೀನು ನಿನ್ನ ನೋಡ್ಕೋ, ಸಾಮಾನ್ಯ ಜನರಿಗೆ ಫಸ್ಟ್ ಹೆಲ್ಪ್ ಮಾಡೋರ್ಗೆ, ಸಾಮಾನ್ಯ ಜನರಿಗೆ ಹೆಲ್ಪ್ ಮಾಡೋದಂದ್ರೆ ನಿನ್ನಂತ ಅವರಿಂದ ಕಾಪಾಡ್ಬೇಕು. ಅಯ್ಯೋ ನಿನ್ನ ನೀನ್ ಕಾಪಾಡ್ಬೇಕು, ಅವಾಚ್ಯ ಶಬ್ದಗಳನ್ನ ಸಾಮಾನ್ಯ ಜನಕ್ಕೆ ಬೈತಿಯಲ್ಲ, ನೀನು ನಿನ್ನಂತ ಅವರಿಂದ ಕಾಪಾಡ್ಬೇಕು. ನೀನು ನೀನು ಮೃಗಗಳನ್ನ ಅಧ್ಯಕ್ಷ ಮಾಡ್ಕೊಂಡಿದಾರಲ್ಲೋ, ನನಗೆ ಏನೋ ನಿನ್ಗೆ, ಅಯ್ಯೋ ಅಯ್ಯೋ ನನ್ಗೆ ಏನಾರ ಇರ್ಲಿ ಫಸ್ಟ್ ನಿಂದ ನೀನ್ ಹೆಣ್ಣಿಗೆ ಗೌರವ ಕೊಡದೆ ಇರೋರು ಅಧ್ಯಕ್ಷನಂತೆ, ಅದ ಹೆಂಗೂ ಮಾಡ್ಕೊಂಡು ನೀನ್ ಕೊಡ್ತಾ ಇದ್ದೆ ಎಲ್ಲಿ ಗೌರವ. ಫಸ್ಟ್ ನೀನು ಕಲೆಗೆ ಫಸ್ಟ್ ಕಲೆಗೆ ಬೆಲೆ ಕೊಡೋದ್ ಕಲಿ, ಅವ್ರು ಯಾರು ಏನು ಎತ್ತ ಅಂತ ಗೊತ್ತಿಲ್ಲ ನಿನ್ಗೆ. ಇನ್ನು ಹೆಚ್ಚು ಮಾಡೋಲ್ಲ ನಿನ್ಗೆ ಹೇಳು, ನೀನು ನನ್ಗೆ ಊಟ ಮಾಡಕ್ ನನ್ಗೆ ತಿನ್ನಕ್ಕಿಲ್ಲ ಹೆಲ್ಪ್ ಮಾಡಿ ಅಂತ ಹೇಳು, ಬಂದ್ ಮಾಡ್ತೀವಿ. ಅದ ಇದು ಬಿಟ್ಟು ಅವನ ಏನ್ ಯಾವ ನನ್ನ ಮಕ್ಳು ಮಾಡ್ತೀವಿ ಬರೋದು ಪೇಷಂಟ್ ಯಾವನ್ ಹಾಕ್ ಮತ್ತೆ ಇಟ್ರು ನಿನ್ನಂತ ಜನಗಳ ಹತ್ರ ಅವ್ರ ಹತ್ರ ತಲೆ ಬಾಗೋದಿಲ್ಲ, ಅರ್ಥ ಮಾಡ್ತಾ. ಅಯ್ಯೋ ಯಾರೋ ಯಾರೋ ಕತ್ತಿನ ಹತ್ರ ದುಡ್ಡು ಇಟ್ರೆ ಜನಗಳನ್ನ ಜೂಜಾಡು ಅಂತ ಹೇಳೋ ಅಂತ ವ್ಯಕ್ತಿ ಅಲ್ಲ ಅವ್ರ ಹತ್ರ. ನೀನು ಹಾಕ್ಬೇಡ, ನೀನು ಇಡೋ ಫೋನ್ ನೋಡಿ, ಆಡ್ ಮಾಡಿದ್ರೆ ತಾನೆ ನೀನ್ ಆಡ್ಬೇಡ ಫೋನ್, ಆಡ್ ಅಂತ ಹೇಳಿದ್ರ, ನಿನ್ಗೆ ಆಡ್ ಅಂತ ಹೇಳಿದ್ರ ಅವರು. ಏಯ್ ಎಲ್ಲಾರ್ಗೂ ಆಡ್ಬೇಕಾರ ನನ್ನ ಭಾರತ ಜನಕ್ಕೆ ಆಡು ಅಂತ ಹೇಳಿದಾರ, ನನ್ನ ಪ್ರೀತಿಯ ಜನರಿಗೆ ಏನೂ ಗೊತ್ತಿಲ್ಲ ಜನಗಳಿಗೆ ಆಟ ಆಡು ಅಂತ ಹೇಳ್ತಾ ಇದಾರಲ್ಲ, ದುಡ್ಡು ಗೆಲ್ಲಿ ಅಂತ ಹೇಳಿ ದುಡ್ಡು ನೀನು ನೀನ್ ತಿಳಿಸ್ ಹೇಳು, ನೀನ್ ಸೋಶಿಯಲ್ ಮೀಡಿಯಾ ಅಂತಾನೆ ತಿಳಿಸ್ತಾ ಇದೀನಲ್ಲೋ, ತಿಳಿಸ್ತಾ ಇದೀನಿ. ನಿನ್ನ ಹತ್ರ ದಮ್ ಇಲ್ಲ ಅಂತ ಹೇಳೋ, ಏಯ್ ಇಡೋ ಫೋನ್, ಏನೋ ಮಾಡ್ತೀಯ ನೀನ್ ಅಲ್ಲಿಗೆ ಬಂದ್ರೆ ನನ್ಗಲ್ಲ, ನೀನು ಒಂದು ಇರುವೆ ಕೊಡಕ್ಕಲ್ಲ ಯೋಗ್ಯತೆ ಇಲ್ಲ. ಅಯ್ಯೋ ಅಲ್ಲೇ ಮುಚ್ಕೊಂಡು ಊರ ಹೆಸರು ಹೇಳೋದೇ ಗೊತ್ತಿಲ್ಲ ನಿನಗೆ. ನಿನ್ ಊರ್ ಯಾವ್ದು ನೀನ್ ರಿಸ್ಕ್ ತಗೋಬೇಡ, ನಾನೇ ಬರ್ತೀನಿ ನಿನ್ ಊರಿಗೆ ಬರ್ತೀನಿ ಅಂದ್ರೆ ನಡುಗ್ಬಿಟ್ಟೆ ನಮ್ಮೂರ. ಅಯ್ಯೋ ಬಂಗಾರು ನಡುಗುದ ನಿಮ್ಮೂರಿಗೆ ಬರ್ತೀನಿ ಅಂದ್ರೆ ನಡುಗ್ಬಿಡ್ತಾ ಇದ್ಯಾ, ಬೇಡ ಏನ್ ಮಾಡ್ತೀಯ ಅಂದ್ರೆ ಹೇಳ್ತಾ ಇಲ್ಲ. ಏನ್ ಮಾಡ್ತೀಯ ನೀನ್?
ನಿನ್ ಊರ ಹತ್ತಿರ ಹೇಳೋ ದಮ್ಮೆ ನಿನಗಿಲ್ಲ, ಹಾ ನಿನ್ನ ತಲ ನರ ಇಲ್ಲ, ಏನಕ್ಕೆ ನಿಗ್ರಾಡ್ತೀಯ ಒಬ್ನೇ, ಹಾ ಅದನ್ನ ತಿಳಿಸಿ ಹೇಳು, ಆಡ್ಬೇಡ್ರಿ ಅಂತ ಹೇಳು, ರಮ್ಮಿನೇ ಆಡ್ಬೇಡ್ರಿ ಅಂತ ಹೇಳು, ಇಲ್ಲ ರಮ್ಮಿ ಬ್ಯಾನ್ ಮಾಡ್ರೆ ಸರ್ಕಾರ ಕೇಳು, ರಮ್ಮಿನ ಆಡ್ಬೇಡಿ, ರಮ್ಮಿ ಆಡಿ ಅಂತ ಹೇಳಿದವ್ರನ್ನ ಧಿಕ್ಕರಿಸಿ ಖಂಡಿಸಿ. ನಿನ್ನ ಅದೇ ಕಂಪ್ನಿ ಮೇಲೆ ನಿಗ್ರಾಡು. ಅಲ್ಲ ಎಂತ ಜನ ಇದಾರಪ್ಪ ಈ ಜಗತ್ತಲ್ಲಿ. ಈಗ ಏನಾಗಿದೆ ಅಂದ್ರೆ, ಈಗ ಕೆಲ್ಸ ಇಲ್ವಲ್ಲ, ಕೆಲ್ಸ ಇಲ್ಲ, ಕರೆ ಇಲ್ಲ, ಸಂಪಾದನೆ ಮಾಡೋದಿಲ್ಲ. ಮಹಂತೇಶ ತುಂಬಾ ಧನ್ಯವಾದ, ತುಂಬಾ ಧನ್ಯವಾದ ನಿಮ್ಗೂ, ತುಂಬಾ ಧನ್ಯವಾದ. ಯಾಕಂದ್ರೆ ಎಲ್ಲ ತಿಳಿದವ್ರು, ನೀವು ತಿಳಿದವ್ರು ಈ ತರ ಮಾಡ್ತಿರಲ್ಲ. ಆಯ್ತು ಇಡಪ್ಪ ಫೋನ್. ಎಷ್ಟು ಬುದ್ಧಿವಂತ ಇರ್ಬೇಕು ಅಂದ್ರೆ ನೀವು ಫೋನ್ ಇಡೋ. ಎಂತ ಬುದ್ಧಿವಂತ ಅಂದ್ರೆ ನೀನು, ತಿನ್ನಕ್ಕಿಲ್ಲ ಅಂತ ಹೇಳು ಸಹಾಯ ಮಾಡ್ತಾರೆ. ನೀನ್ ಸೋಶಿಯಲ್ ವರ್ಕರ್, ನೀನು ಹೋರಾಟಗಾರ. ಬಿಜಾಪುರಕ್ ಬಾ ನೋಡ್ಕೋತೀನಿ ಅಂತಿಲ್ಲ, ಬಿಜಾಪುರ ಸುಲ್ತಾನ, ಬಿಜಾಪುರಲ್ಲಿ ಪೊಲೀಸ್ ಏನಕ್ಕಿದಾರೋ ನಂಗೆ ಅರ್ಥ. ಬಿಜಾಪುರ್ ಬಿಜಾಪುರ್ ಮಾತಾಡಮ್ಮ ನನ್ನ ಹತ್ರ, ಇಲ್ಲ ನಾನೇ ನಿಮ್ ಊರಿಗೆ ಬರ್ತೀನಿ ಬರ್ಲಾ. ಬಿಜಾಪುರಿಗೆ ಬರ್ತೀಯ ಅಂತ ಹೇಳಯ್ಯ, ನಿಮ್ಮೂರ್ಲಿ ಪೊಲೀಸ್ ಇಲ್ವೇನೋ, ನಿಮ್ಮೂರ್ಲಿ ರಕ್ಷಣೆ ಇಲ್ವೇನೋ, ಇನ್ನು ಸುಲ್ತಾನ ಅನ್ಕೊಂಡಿದೀಯನ ನೀನು ಗೋಲ್ ಗುಂಬಸ್. ನಿನ್ ಹೆಸರೇನು? ಫೋನ್ ಮಾಡಿದೆ. ನಿನ್ ಊರ್ ಯಾವ್ದಪ್ಪ? ಹೆಸರು ಹೇಳಿದ್ರೇನೆ ಭಯ ಬಿದ್ದು ಫೋನ್ ಮಾಡಿದ್ಯಲ್ಲ ನೀನು. ಅಯ್ಯೋ ಯಪ್ಪ, ನಾಶ ಮಾಡಿದ್ಯಾ? ಹೋಗ್ಲಿ ಇಡೋ ಫೋನ್. ನಾಶ ಮಾಡಿದ್ಯಾ? ಇಡೋ ಅಪ್ಪ, ನಮ್ ಕರ್ನಾಟಕಕ್ಕೆ ಅಸಹ್ಯ ಆಗೋತರ ಕ್ಯಾರೆಕ್ಟರ್. ಅಯ್ಯೋ ಯಪ್ಪ, ನಿಂದದು ನಿನ್ ಕ್ಯಾರೆಕ್ಟರ್. ನಾವು ಇಂತ ಲೇಖಕರು ಅದಾರಲ್ಲಪ್ಪ ಬರಹಗಾರರು ಅಂತ ನಾವು ನಾಚಿಕೆ ಪಡಬೇಕು. ಆಯ್ತಾಯ್ತು, ಒಳ್ಳೇದನ್ನ ಬರೀ, ಒಳ್ಳೇದ ಬರೀ. ಆಯ್ತು, ಒಳ್ಳೇದನ್ನ ಬರೀ. ಬರಹಗಾರ ಆಗ್ಲಿ, ಯಾವುದೇ ಬರಹಗಾರ ಆಗ್ಲಿ, ಜೂಜ್ ಆಡೋದಕ್ಕೆ ಹೇಳಿಲ್ಲ ಕರ್ನಾಟಕದಲ್ಲಿ. ನೀನ್ ಅದನ್ನ ರಮಿ ಮೇಲೆ ಬ್ಯಾನ್ ಮಾಡು, ಅವ್ರ ಮೇಲೆ ಒತ್ತಡ. ಅಯ್ಯೋ ಏನ್ ಮಾತಾಡ್ತಿದ್ಯಾ ನಿನ್ಗೆ? ಫೋನ್ ಇಡಪ್ಪ. ದಮ್ಮಿಲ್ಲ, ಅದ ದಮ್ಮಿಲ್ಲ ಅವ್ರ ಮೇಲೆ, ಯಾಕಂದ್ರೆ ಹಾಕೊಂಡ್ ಗುಮ್ತಾರ ಅವ್ರು.